ಬಸವನಗುಡಿಯಲ್ಲಿ ಅರಮನೆ ಶಂಕರ ಆರ್ಭಟ ಜೆಡಿಎಸ್ ಗೆಲುವಿಗೆ ದೇವೇಗೌಡರ ತಂತ್ರ ಬಿಜೆಪಿ ಕಾಂಗ್ರೆಸ್ ಗುದ್ದಾಟದಲ್ಲಿ ದಳ ದಳ ಸೇರುತ್ತ ಪ್ರಜಾಪ್ರಭುತ್ವಕ್ಕೆ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಬಸವನಗುಡಿ ವಿಧಾನಸಭಾ ಕ್ಷೇತ್ರ ಸತತವಾಗಿ ಎರಡ್ ಸಾವಿರದ ಎಂಟು ಹದಿಮೂರು ಮತ್ತು ಹದಿನೆಂಟರಲ್ಲಿ ಬಿಜೆಪಿಯಿಂದ ರವಿ ಸುಭ್ರಮಣ ಗೆದ್ದಿದ್ದಾರೆ ಜೆಡಿಎಸ್ ಅಲ್ಲಿ ಎರಡನೇ ಪ್ಲೇಸ್ ಬರ್ತಾ ಇತ್ತು ಈಗ ಅರಮನೆ ಶಂಕರ್ ಹೊಸ ಅಭ್ಯರ್ಥಿ ಗೆ ಸಾಕಷ್ಟು ಅಭ್ರವನ್ನ ಮಾಡ್ತಾ ಇದ್ದಾರೆ ಮನೆ ಸಮಾವೇಶ ಕೂಡ ಮಾಡುದು ದೇವೇಗೌಡನ ಕರೆಸಿ ದೊಡ್ಡ ಮಟ್ಟದ ಸಮಾವೇಶವನ್ನ ಮಾಡಿದ್ರು ಅಲ್ಲಿ ಶ್ರೀನಗರ ಕೆಲವೊಂದಿಷ್ಟು ಕತ್ರಗುಪ್ಪಿ ಎಲ್ಲ ವಾರ್ಡ್ಗಳಲ್ಲಿ ನಾಗಮಂಗಲ್ ಜನ ಜಾಸ್ತಿ ಇದಾರೆ ಅಲ್ಲಿ ನಿವಾಸಿಗಳು ಸೊ ನನ್ಗೆ ಓಟ್ ಕೊಡ್ತ ನನ್ನ ನಾಗಮಂಗಲ್ಗೆಲ್ಲ ಬಸ್ ಎಲ್ಲ ಕೊಟ್ಟು ಏನ್ ಬೇಕು ಎಲ್ಲ ಮಾಡಿದೀನಿ ಫ್ರೀ ಬಸ್ ಫ್ರೀ ಬಸ್ ಶ್ರೀನಗರ ಟು ಬೆಂಗಳೂರು ಬಸಗುಡಿ ಶ್ರೀನಗರ ಇಂದ ನಾಗಮಂಗ್ ಫ್ರೀ ನಮ್ ಬಸ್ಗಳ ಮೇಲೆ ಅಲ್ಲ ನಾನು ಹೇಳ್ತಾ ಇರೋದು ಹ್ಮ್ ಎರಡು ಪುಕ್ಸಟೆ ಬಸ್ ಬಿಟ್ರು ಹ್ಮ್ ನಾಗಮಂಗ್ಲ ನಿಲ್ಬೇಕು ಅಂತ ಹೋಯ್ತಾ ಇದ್ರವ್ರು ಹ್ಮ್ ಜೆಡಿಎಸ್ ಅವ್ರ ಕರೆದು ಕ್ಯಾಚ್ ಹಾಕೊಂಡು ಇಲ್ಲ ನೀನ್ ಇಲ್ಲಿಲ್ಲಪ್ಪಾ ನಾಗಮಂಗ್ಳದ ಓಟ್ ಅವ್ರ ಅಂತ ಹೇಳಿ ತಗೊಂಬಂದ್ರು ಬಂದ್ರು ಜೆಡಿಎಸ್ ಅಂತ ಮೂವತ್ ಮೂವತ್ತೈದು ಸಾವಿರ ಕ್ಷೇತ್ರದಲ್ಲಿ ಓಟ್ ಇನ್ನು ಯೂತ್ ಯುವ ಮಾತಾಡ್ತೀವ್ರನ್ನ ಸಾಕಷ್ಟು ಅವ್ರು ಹೇಳ್ತಿದ್ದಾರೆ ರವಿ ಸುಬ್ರಹ್ಮಣ್ಣ ಹದಿನೈದು ವರ್ಷ ಎಮ್ ಎಲ್ ಎ ಆಗಿದ್ರಲ್ಲಿ ಏನು ಮಾಡೇ ಇಲ್ಲ ಇಲ್ಲಿ ಅಂತ ನಾನು ಯಾಕಪ್ಪ ಹಿಂಗ ಹೇಳ್ತೀರಾ ಅವ್ರ ಸರ್ಕಾರ ಇತ್ತು ಮೂರ್ ಸಲ ಎಂ ಎಲ್ ಎ ಹಿರಿಯ ನಾಯಕರು ಹಿಂಗ್ ಹೇಳ್ತಿರಲ್ಲ ಅಂದ್ರೆ ನೋಡ್ಸ್ ನೋಡ್ ನೋಡ್ ನೋಡ್ತೀನಿ ಪೂರ್ತಿ ನೀರಿಲ್ಲ ಕುಡಿಯಕ್ಕೆ ಸರಿಯಾಗಿ ಬಸನ ಅದೆಲ್ಲವನ್ನು ಕೂಡ ನನ್ನ ಒಂದು ಕನ್ಸಿದೆ ನಾನು ಮಾಡೇ ಮಾಡಿ ತೋರಿಸ್ತೀನಿ ಜೆ ಡಿ ಎಸ್ ಈ ಬಾರಿ ಗೆದ್ದೇ ಗೆಲ್ಲುತ್ತೆ ಅನ್ನೋ ಒಂದು ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ರು ಅರಮನೇಶ್ ಶಂಕರ್ ಆಮೇಲೆ ಕಾಂಗ್ರೆಸ್ ಇಂದ ಕೂಡ ಇದ್ದಾರೆ ವೆಂಕಟೇಶ್ ಅಲ್ಲಿ ಇವು ವೆಂಕಟೇಶ್ ನ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ಬದಲಾವಣೆ ಆಗಿ ಆಗಿ ಅಲ್ಲಿ ಲಾಸ್ಟ್ ಟೈಮ್ ರವಿ ಮಾತಾಡ್ತಿದ ನಿಮ್ ನಿಮ್ಮ ವಿರೋಧಿಗಳು ಯಾರು ನಿಮ್ಮ ಎದುರಾಳಿ ಯಾರು ಅಂತ ಕೇಳಿದಾಗ ಅವ್ರು ಅರಮನೆ ಶಂಕರ್ ಅಂತ ಹೇಳಿದ್ರು ಲಾಸ್ಟ್ ಟೈಮ್ ನಮಗೆ ಜೆಡಿಎಸ್ ಪ್ರತಿಸ್ಪರ್ಧಿ ಆಗಿದ್ರು ಎರಡನೇ ಪ್ಲೇಸ್ ನಿಮ್ಗೆ ಗೊತ್ತಲ್ವಾ ಕಾಂಗ್ರೆಸ್ ಯಾವ ಪರಿಸ್ಥಿತಿಯಲ್ಲಿ ಇದೆ ಇಲ್ಲಿ ಅಂತ ಈಗಲೂ ಕೂಡ ಬಸವನಗುಡಿಯಲ್ಲಿ ಜೆ ಡಿ ಎಸ್ ವರ್ಸಸ್ ಬಿಜೆಪಿ ನಡುವೆ ಹಣ ಹಾಡಿ ಅರಮನೆ ಶಂಕರ್ ಹಿಂದೆ ಒಕ್ಕಲಿಗ ಸಂಘಕ್ಕೂ ಕೂಡ ಚುನಾವಣೆ ನಿಂತವರು ನಾಗಮಂಗ್ಲ ಅಲ್ಲಿ ಇಲ್ಲಿ ಜಾಸ್ತಿ ಇದಾರೆ ಜೊತೆಗೆ ಒಕ್ಕಲಿಗ ಸಮುದಾಯದ ಸಂಘಟನೆ ಮಾಡ್ತಾ ಸಂಘಟನೆ ಮಾಡ್ತಾ ಇದ್ದಾರೆ ಬಟ್ ಬಸವನಗುಡಿಯಲ್ಲಿ ಜನತಾ ಪರಿವಾರ ಹಿಂದೆ ಗೆಲ್ತಿತ್ತು ಹೌದು ಸರಿನಾ ಟಫ್ ಫೈಟ್ ಇದೆ ಅದು ಫೈಟ್ ಬಿಟ್ವೀನ್ ಜೆ ಡಿ ಎಸ್ ವರ್ಸಸ್ ಬಿಜೆಪಿ ಇಲ್ಲಿ ಎತ್ಲಾ ಕಡೆ ಬೇಕಾದ್ರು ರಿಸಲ್ಟ್ನ ತಿರುಗಿಸ್ಕೊಳ್ಳೋ ಕೆಪಾಸಿಟಿ ಅವ್ರಿಗೆ ಬಟ್ ಒಂದಂತೂ ಸತ್ಯ ಬಸವನಗಡಿ ಬಿಗ್ ಫೈಟ್ ಅಲ್ಲಿ ಏನು ಏನ್ ಬೇಕಾದ್ರೂ ಆಗ್ಬಹುದು ಏನ್ ಬೇಕಾದ್ರೂ ಆಗ್ಬಹುದು ಪ್ರಶ್ನೆ ಕೈಗೊಂಡ ಎಸ್ ಬಸವನಗುಡಿ ಕ್ಷೇತ್ರದ ಶಾಸಕರು ಯಾರಾಗಬೇಕು ಕಮೆಂಟ್ ಮಾಡಿ ಅದೇ ರೀತಿ ಮುಂದಿನ ಸರ್ಕಾರ ಯಾವ ಸರ್ಕಾರ ಬರುತ್ತೆ ಯಾರು ಸಿ ಎಂ ಆಗ್ತಾರೆ ಅನ್ನೋದನ್ನ ಕೂಡ ತಿಳಿಸಿ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕು ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ ಅದೇ ರೀತಿ ನಮ್ಮ ಕರ್ನಾಟಕ ಟಿವಿಯ ಕಳಕಳಿ ಯೋಗ್ಯರನ್ನು ಆಯ್ಕೆ ಮಾಡಿ ಪಕ್ಷ ಜಾತಿ ಧರ್ಮ ನೋಡಕ್ ಹೋಗ್ಬೇಡಿ ಅಭ್ಯರ್ಥಿಗಳು ಯಾರಾಗಿದ್ದಾರೆ ಅವರ ಹಿನ್ನೆಲೆ ಏನು ಅವ್ರಿಗೆ ಯೋಗ್ಯತೆ ಇದೆ ಎಮ್ ಎಲ್ ಎ ಆಗ್ಲಿಕ್ಕೆ ಅಂತ ನೋಡಿ ಅವ್ರಿಗೆ ಮತವನ್ನು ಹಾಕಿ ಮತದಾನ ಮಾಡಿ ಮತ ಮಾರಾಟ ಮಾಡಕ್ ಹೋಗ್ಬೇಡಿ ధన్యవాదాలు ఇది కర్ణాటక టీవీ వి కన్నడిగర ధ్వని